ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಯುಗಾದಿ ಹಬ್ಬದ ಈ ದಿನ ಮುಂಜಾನೆ ಟೈಮಲ್ಲಿ ನಾವು ನೈಟ್ ಇಲ್ಲಿ ಯಡಿಯೂರಲ್ಲಿ ಇದ್ವಿ. ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಏನಂದರೆ ಈಗ ನಾವು ಪ್ರೆಸೆಂಟ್ ಯಡಿಯೂರ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲಲ್ಲಿ ಇದ್ದೀವಿ. ಇವತ್ತಿನ ದಿನ ಯುಗಾದಿ, ಹೊಸ ವರ್ಷ. ಈ ಟೆಂಪಲಲ್ಲಿ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಟೆಂಪಲ್ ಯಾವ ಥರ ಇದೆ ಎಲ್ಲ ಒಳಗಡೆ ಹೋಗಿ ನೋಡೋಣ. ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು, ಅದರದ್ದು ಗೋಪುರ ಕಾಣಿಸ್ತಾ ಇದೆ ನೋಡಿ ಸ್ವಾಮಿಗಳದ್ದು. ಓಕೆ, ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಜೊತೆಗೆ ಇಲ್ಲಿ ಸ್ಟಾರ್ಟಿಂಗ್ ನಮಗೆ ಗಣೇಶನ ದೇವಸ್ಥಾನ ಮೂರ್ತಿ ಇದೆ, ಅಲ್ಲಿ ನಾವು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದವನ್ನು ತಗೊಳ್ತಾ ಇದ್ದೀವಿ. ಇನ್ನೊಂದೇನೆಂದರೆ ನಮಗೆ ಯುಗಾದಿ ಹಬ್ಬದ ದಿನಾನೇ ನಮ್ಗೆ ದೇವ್ರ ದರ್ಶನ ಆಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಇದು ಹೊರಗಡೆ ಸ್ಟಾರ್ಟಿಂಗ್ ನಾವು ಎಂಟ್ರೆನ್ಸ್ ಹೆಂಗೆ ಕೊಡ್ತೀವಲ್ಲ, ಅಲ್ಲಿ ಸ್ವಲ್ಪ ಕತ್ಲ ಇರೋದ್ರಿಂದ ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಒಳಗಡೆ ಹೋದ ನಂತರ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಓಕೆ, ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಸೆಲ್ಫಿ ತಗೊಳ್ತಾ ಇದ್ದಾರೆ. ಇದರ ಹಿಂದ್ಗಡೆ ಮೇನ್ ದೇವಸ್ಥಾನ ಇರೋದು. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಇಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಸ್ವೀಟ್ಸ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಎಳ್ಳು, ಬೇವು, ಬೆಲ್ಲ ಅವುಗಳನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಧಾರ್ಮಿಕ ರಾಜ್ಯ ಧಾರ್ಮಿಕ ದಿನಾಚರಣೆಯ ಅಂಗವಾಗಿ, ಜೊತೆಗೆ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಈ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ. ನಾವು ಕೂಡ ಇಸ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಇಲ್ಲಿರೋದ್ರಿಂದ ಎಲ್ರಿಗೂ ಖುಷಿಯಾಗಿದೆ ನಮ್ಮ ಟೀಮ್ದವರಿಗೆ. ಸೊ ಹಾಗೆ ಈಗ ನಾವು ನೆಕ್ಸ್ಟು ಇಲ್ಲಿ ನಮಗೆ ಆಂಜನೇಯ ಸ್ವಾಮಿ ಮೂರ್ತಿ ಕಾಣಿಸ್ತಾ ಇದೆ. ಸೊ ಈಗ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ನೆಕ್ಸ್ಟು ನಾವು ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಈಗ ನಾವು ಅನ್ನದ ಪ್ರಸಾದಕ್ಕಾಗಿ ಇಲ್ಲಿ ಅನ್ನ ಪ್ರಸಾದ ಛತ್ರಕ್ಕೆ ಬಂದ್ವಿ. ಓಕೆ ಓಕೆ, ಅನ್ನ ಪ್ರಸಾದ ಮಾಡಿಕೊಂಡು ರಿಟರ್ನ್ ನಾವು ಹೊರಗಡೆ ಬರ್ತಾ ಇದ್ದೀವಿ. ಫ್ರೆಂಡ್ಸ್, ಗೋಪುರ ತುಂಬ ಚೆನ್ನಾಗಿದೆ ಅಲ್ವಾ? ಫ್ರೆಂಡ್ಸ್, ನಾನು ಮೊದಲೇ ಸಲ ಯಡಿಯೂರಿಗೆ ಬಂದಿರೋದು, ಕೇಳಿದ್ದೆ ಸುಮಾರು ಜನಗಳಿಂದ ಚೆನ್ನಾಗಿದೆ, ಅಲ್ಲಿ ಹೋಗಬೇಕು ಒಂದ್ಸಲ ಅಂತ. ಇವತ್ತು ಆಸೆ ಈಡೇರ್ತು. ಸೊ ಇಲ್ಲಿ ಕಾಣಿಸ್ತಾ ಇರೋದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥ ತೇರು ಅಂತ ಹೇಳ್ಬೋದು. ಸೊ ಈಗ ನಾವು ರಿಟರ್ನು ಗಾಡಿ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಇದು ಅನ್ನ ಸಂತರ್ಪಣೆ ಮಾಡುವಲ್ಲಿ ತೆಗೆಸ್ಕೊಂಡಂಥ ಫೋಟೋ ಆಗಿದೆ. ಸೊ ಇದು ನಮ್ಮ ಫ್ಯಾಮಿಲಿ ಫೋಟೋ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.